டாக்டர் கூடு கூடு யாக்க எங்காக கித்தின மாறி டாக்டர் நன் முக நோடி ஹெங்காகித்ரி டாக்டர் ನೋಡಿ ಇಲ್ಲಿ ಕರ್ರಗಾಗಿತ್ತಂತ ಮುಖಾರಿ ನನ್ಗೆ ಯಾವ ಗಂಡನ ಸಿಗತ್ತೆ ಇಲ್ಲ ನೀ ಚಿಂತೆ ಮಾಡಬೇಡ ನಾನು ನಿನ್ ಕಲರ್ ಚೇಂಜ್ ಮಾಡ್ಬಿಡ್ತೀನಿ ಹೌದ್ರಿ ಡಾಕ್ಟರ್ ಮತ್ತ ಐಶ್ವರ್ಯ ಬದೈತಿಲ್ಲ ಅಕ್ಕಿಲ್ ಬೇಳೆ ಮಾಡ್ದಾರ ಯಾರು ನಾನ ಹೌದ್ರಿ ಡಾಕ್ಟರ್ ನನಗೂ ಹಂಗ ಐಶ್ವರ್ಯ ಹಿಂಗ್ ಬೆಳ್ಳಗ್ ಮಾಡ್ಬಿಡ್ರಿ ಪ್ಲೀಸ್ ಡಾಕ್ಟರ್ ನಿಮ್ ಕೈ ಮುರಿತೀನ್ರಿ ಅಲ್ಲಲ್ಲರಿ ನಿಮ್ ಕೈ ಮುಗಿತೀನ್ರಿ ಆತ್ವಾ ನಿನಗ ಬೆಳ್ಳಗ್ ಮಾಡ್ತೇನೆ ಬಾ 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 ಚಿಂತೆ ಮಾಡಬೇಡ ಬೆಳ್ಳಗ್ ಮಾಡ್ತೇನೆ ಬಾ ನೋಡ ಭಾರಿಯಾಗಿ ನೋಡು ಕಡೆ ನೋಡ್ಕೋವ್ ಥ್ಯಾಂಕ್ ಯು ಸೋ ಮಚ್ ಏನ್ರಿ ಡಾಕ್ಟರ್ ನೀವ್ ಮನುಷ್ಯಾರ ಅಲ್ಲ ಮತ್ತ ದೇವ್ರಿ ಅಪ್ಪ ನೀವು ಅದೆಲ್ಲ ಇರ್ಲಿವಾ ದೇವ್ರು ದಿನ್ರು ಇದ್ದಿದ್ದ ನನ್ ರೊಕ್ಕ ಕೊಡು ಮೊದಲ ನನ್ನ ಫೀಸು ಡಾಕ್ಟರ್ ನಿಮ್ ಫೀಸು ನಾನು ನಾಳೆ ಕೊಡ್ತೀನಿ ಬಾಯ್ ಡಾಕ್ಟ್ರ 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 ಏ ಲಗುಟ್ ಬಾ ಬಾ ಯಪ್ಪ ಅಯ್ಯೋ ತಡಕ ಬಲ್ದು ಯಪ್ಪ ಡಾಕ್ಟರ್ ಸಾಹೇಬ್ರ ನನ್ನ ಹೆಂಡತಿ ನೋಡ್ರಿ ಎಲ್ಲೆಲ್ಲಿ ನೋಡಲಿ ನಿನ್ನಂದೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ರೀ ಡಾಕ್ಟ್ರ ನನ್ನ ಹೆಂಡತಿ ಹೊಟ್ಟೆಲೆ ಬೇಡ್ರಿ ಏನ್ ಹಾಲು ಕಿಸ್ಕೊಂಡ್ ನೋಡತ್ತಾರ ನೀವು ಒಂದ್ ಸ್ವಲ್ಪ ಚೆಕ್ ಮಾಡ್ರಿ ಹೌದೌದು ನಿಮ್ ಹೆಂಡತಿ ಹೊಟ್ಟೆಲೆ ಅದಾಳ ಬರ್ರಿ 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 ಡಾಕ್ಟ್ರ ಹೆದರ್ರಿ ರೀ ಡಾಕ್ಟ್ರ ಖುಷಿಗೇನ್ರ ಆಯ್ತಂದ್ರ ಅದಕ್ಕ ನೋವು ಮರ್ಯ ಅದಕ್ಕ ಸಂಬಳಾತಿದ್ದ ಇಲ್ಲಿ ಡೆಲಿವರಿ ಆತಂದ್ರ ನನ್ನ ಸರ್ಪ ಹೋದಂಗ ನೀರಾಗ ಬಾ 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 ಡಾಕ್ಟ್ರ ಹತ್ ಸಾವಿರ ರೂಪಾಯ ಕೊಡು ಏನಾಗುದಿಲ್ಲ 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 ಸಮಾಧಾನ ಏನಿಲ್ಲ ಸಮಾಧಾನ ಸಮಾಧಾನ ಹಲೋ ಬರೀ ಏನ್ರಿ ಡಾಕ್ಟ್ರ
ರಿಸೆಪ್ಷನ್ ಹೋಗ್ರಿ, ಹತ್ತು ಸಾವಿರ ರೂಪಾಯಿ ಕಟ್ಟಿ ಬರ್ರಿ. ಡಾಕ್ಟರ್ ಸಾಹೇಬ್ರ, ಹತ್ತು ಸಾವಿರ ಭಾಳ ಆಕತ್ರಿ, ನೋಡ್ರಿ ಒಂದ್ ಸ್ವಲ್ಪ ಕಡಿಮೆ ಮಾಡ್ರಿ ನೀವ ರೀ. ಡಾಕ್ಟ್ರ ನೋಡ್ರಿ, ಒಂದ್ ಐದು ಸಾವಿರ ರೂಪಾಯಿ ಮುಗಿಸ್ರಿ, ನಾ ಬಾಳ ಬಡವದನ್ರಿ. ಹಾ ಹಾ, ಐದು ಸಾವಿರ ರೂಪಾಯಿ ಮಾಡ್ತೇನೆ, ಆದ್ರೆ ಮನೆಗೆ ಹೋಗಿ ನೀನ ಹೊಟ್ಟಿ ಹೊಲ್ಕೊಳ್ಕೊಂಡು, ನಾವೇನು ಹೊಲ್ಕೊಡುದಿಲ್ಲ. ಹಾ ಡಾಕ್ಟರ್ ಸಾಹೇಬ್ರ, ಇದು ಹರಿದು ಒಲಿದು ನಮ್ಗೇನು ಹೇಳಕ್ ಹೋಗಬೇಡ್ರಿ, ರೊಕ್ಕದ ವ್ಯವಸ್ಥೆ ಮಾಡ್ತೇವ್ರಿ ನಾವು. ಹಾ ನೋಡ್ರಿ, ಈಗ ಆಪರೇಷನ್ ಮಾಡೋ ಹೊತ್ನಾಗ ತಾಯಿನ ಅಥವಾ ಮಗುನ ಉಳಿಸ್ಬೇಕಾಗತ್ತೆ, ಇಂಥವ್ರಾಗ ಯಾರನ್ನ ಉಳಿಸ್ಬೇಕ ನಾವು? ಹೌದ್ರಿ, ಅಷ್ಟೇ ವಿಚಾರ ಮಾಡ್ತೀವಿ ಉಪ್ಪ, ನನ್ನ ಮೂಡ್ ಹೆಂಗ ಇರ್ತೈತಿ ಹಂಗ ಮಾಡ್ತೇನೆ, ನಾನು ಗೊತ್ತಾಗ್ತಿಲ್ಲ ಯಾರು ಕಡಿಮೆ ಇರ್ತಾರಲ್ಲ ಅವ್ರನ್ನ ಉಳಿಸ್ಕೋತೇನೆ, ಚಿಂತೆ ಮಾಡಬೇಡ. ಡಾಕ್ಟರ್ ಸಾಹೇಬ್ರ, ನನ್ ಖುಷಿನ ಉಳಿಸ್ರಿ ಪಾಯಪ್ಪ. ಅಯ್ಯೋ ದೇವ್ರೆ. ಡಾಕ್ಟರ್ ಸಾಹೇಬ್ರ, ಡಾಕ್ಟರ್ ಸಾಹೇಬ್ರ, ನಮ್ ಖುಷಿನ ಉಳಿಸ್ರಿ. ಏ ಏನ್ ಹುಚ್ಚದಿವ ಮಾರಯ್ಯ, ತಾಯಿನ ಉಳಿಸ್ಕೊ ಮೊದಲು ತಾಯಿನ. ಮೊಬೈಲ್ ಇದ್ರ ಮತ್ ರೀಚಾರ್ಜ್ ಮಾಡಿಸ್ಬೋದ. ರೊಕ್ಕ ತುಂಬರಾಗ ಮತ್ ನೋವು ಆಗುದ್ರಿ, ನೀವು ಬಹಳ ಸೀರಿಯಸ್ ಆಗಿ ಪ್ರೆಗ್ನೆಂಟ್ ಆಗಿರಿ. ನಡ್ರಿ ಆಪರೇಷನ್ ಶುರು ಮಾಡೋ ನಡ್ರಿ. ನೀವು ಆಪರೇಷನ್ ಮಾಡ್ತೀರಿ, ಲೇಡಿ ಡಾಕ್ಟರ್ ಇಲ್ರಿ? ಇಬ್ರು ಲೇಡಿ ಡಾಕ್ಟರ್ ಇದ್ರಿ, ಅವರು ಪ್ರೆಗ್ನೆಂಟ್ ಆಗ್ಯಾರ, ಡೆಲಿವರಿ ಹೋಗ್ಯಾರ. ಬರಿ 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 ಯಾಳ ಬರಿ. ಏ ತಡಿಯೋ ಮಾರಯ್ಯ, ಏ ಮಾರಯ್ಯ ತಡಿಯೋ ಮಾರಯ್ಯ. ಡಾಕ್ಟರ್ ಸಾಹೇಬ್ರ, ಏ ಮಾರಯ್ಯ ತಡಿಯೋಪ್ಪ. ಏ ಮರ ತಡಿಯೋ ಬಂದೆ. ಡಾಕ್ಟರ್ ಸಾಹೇಬ್ರೆ, ಗಂಡ ಆತೋ ಏನಾತ್ರಿ? ಗಂಡು ಅಲ್ಲ ಹೆಣ್ಣು ಅಲ್ಲ, ಈ ಗಂಟು ಆಗೈತಿ. ಅಲ್ಪ ಪಾನಿಪುರಿ ಗೋಬಿ ಮಂಚೂರಿ ಬಾ ತಿನ್ಸಿದ್ದೇನ. ಹೌದ್ರಿ ಡಾಕ್ಟರ್, ನಿಮ್ಗೆ ಹೆಂಗ್ ಗೊತ್ತಾಯ್ತ್ರಿ? ಈ ಗಂಟ ಬರೆಯವ ಸಿಕ್ಕಾವ. ಡಾಕ್ಟರ್ ಸಾಹೇಬ್ರ, ನಾ ಬಾ ಗಂಟ ಖರ್ಚು ಮಾಡೇನ್ರಿ, ಇದೇನ್ರಿ ಕೈಯಾಗ ಗಂಟೆ ಸಿಕ್ತಲ್ರಿ. ಡಾಕ್ಟರ್ ಸಾಹೇಬ್ರ, ಡಾಕ್ಟ್ರ ಬರ್ರಿ ಕುಂದ್ರಿ. ಹೇಳಪ್ಪ ಏನ್ ನಿನ್ನ ಸಮಸ್ಯೆ? ಡಾಕ್ಟರ್ ಸರ್, ನನ್ನ ಕಾಲ್ ಮುರಿದೈತ್ರಿ ಸರ, ಸರಿ ಮಾಡ್ರಿ ಸರ. ಕಾಲ್ ಮುರಿದೈತೆ, ನಾನ್ ಮಾಡ್ಲಿ ಅದಕ್ಕೆ ಸರ? ಊರಾಗಿನ ಮಂದಿದೆಲ್ಲ ಸರಿ ಮಾಡಿರಿ ಅಂತ, ನನ್ನೊಂದ್ ಕಾಲ್ ಸರಿ ಮಾಡ್ರಿ ಸರ. ಹೌದಪ್ಪ, ಕಾಲ್ ತಗೊಂಡೇನ್ ಮಾಡವ್ ನೀನ ಸರ? ಒಲಿಂಪಿಕ್ ದಾಗ ಓಡಿ ಬಂಗಾರ ಪದಕ ಗೆಲ್ಬೇಕ್ರಿ ಸರ. ಆಗ್ಲಿ ಬಿಡ, ಪದಕ ಗೆಲ್ಲು ಅಂತಿ, ಖರೆ ಹೇಳಿ ಕಾಲ್ ಎದ್ಬೇಕ ಸರ? ಕಾಲ ಬಾಳ ಕೆಟ್ಟೈತ್ರಿ ಸರ, ನನ್ನ ಕಾಲ್ ಮ್ಯಾಗ ನಾನ್ ನಿನ್ ದುಡ್ಕೊಂಡ್ ತಿನ್ಬೇಕ್ರಿ ಸರ, ಕಾಲ್ ಸರಿ ಮಾಡ್ಕೊಡ್ರಿ ಸರ. ಬಾ ನಿನ್ ಕಾಲ್ ಸರಿ ಮಾಡ್ತೇನೆ ಸರ್, ಬಾ ಆಪರೇಷನ್ ಮಾಡೋಣ. ಪ್ರೇಮ
ಬಿಡುತ್ತಿ ಆಗ ಬಿಡುತ್ತಿ ಶೇಕ್ ಇಟ್ ಪುಷ್ಪವತಿ ಸಾಕ್ ಮಾಡುವ ಮಾರಾಯ ಮನಿ ಹೋಗಿ ಕುಣಿ ಅಂತಿ ಮೊದಲ ರೊಕ್ಕ ಕೊಡ ಡಾಕ್ಟರ್ ಉಗಾದಿ ಉಗಾದಿ ಕೊಡ್ತೇನ್ರಿ ಸರ್ ಬರೀ ಇಂಥ ಗಿರಾಕಿ ಸಿಗ್ತಾರ ಸಗಸ್ ಕೊಂಡು ಈ ಕಡೆ ಸರಿದ್ಕೊಂಡು ಸಗಸ್ ಚಲ್ ತಂಗು ಕೊಡ್ರಿ ಡಾಕ್ಟ್ರ ನನಗೆಲ್ಲ ಗೊತ್ತೈತಿ ಲಾಸ್ಟ್ ಟೈಮ್ ಬದಿದ್ದಿಲ್ಲ ನೀವು ಹೋದ್ರು ಸರ್ ಡಾಕ್ಟ್ರ ಅಷ್ಟೇ ಆಗದ್ರಾಗತ್ತೀವೋ ಚುಟ್ಕಿ ಚುಟ್ಕಿ ಹೊಡೆದ್ರಾಗ ಡಿಲಿವರಿ ಮಾಡಿ ಮುಗಿಸ್ಬಿಡ್ತೇನೆ ಸರ ನಿಮ್ಗ ಗೊತ್ತೈತಿಲ್ರಿ ಲಾಸ್ಟ್ ಟೈಮ್ ಎಂತ ಗಂಟೆ ಸಿಕ್ಕಿತ್ರಿ ನಾನು ಡಿಲಿವರಿ ಮಾಡಿ ಮುಗಿಸ್ತೇನೆ ಹತ್ ಸಾವಿರ ರೂಪಾಯಿ ತಗೊಂಬರಿ ಆಯ್ತು ಸರ್ ತರ್ತೇನೆ ಸರ್ ಹೇಳ್ತೇನೆ ಹೌದು ಏನಾಗಲ್ಲ ಬರ್ರಿ ಒಳಗೆ ಬರ್ರಿ ಬರ್ರಿ ಆಯ್ತು ಆಪರೇಷನ್ ಸಕ್ಸಸ್ ಆಯ್ತು ಅವಳಿ ಮಕ್ಕಳು ಅವಳಿ ಮಕ್ಕಳು ಅಯ್ಯೋ ನನ್ ಮಕ್ಕಳ್ರಿ ಡಾಕ್ಟರ್ ಕೊಡ್ರಿ ಎತ್ಕೊಳ್ಳೋಂಗಾಗೈತಿ ಕೊಡ್ರಿ ಕೊಡುದಿಲ್ಲ ಯಾಕ್ರಿ ಡಾಕ್ಟರ್ ನನ್ನ ಮಕ್ಕಳು ನನಗೆ ಕೊಡದ ಯಾರಿಗೆ ಕೊಡ್ತೀರಿ ಡಾಕ್ಟರ್ ಕೊಡ್ರಿ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡ್ ನಿಮ್ ಗಂಡಿಗೀಗ ಯಾಕ್ರಿ ಯಾಡಾಗ್ಯಾವಲ್ಲ ಅದಕ್ಕೆ 20,000 ರೂಪಾಯಿ ಬೇಕು ಇದಕ್ಕೆ 10,000 ಇದಕ್ಕೆ 10,000 ರೂಪಾಯಿ ಹೋಗು 20,000 ರೂಪಾಯಿ ತಗೊಂಡ್ ಅಂತೇಳಿ ನಿಮ್ ಗಂಡ ಮಗ ಅಯ್ಯೋ ಶಿವನಿ ತಿಳ್ಕೊಳ್ರಿ ಅಯ್ಯೋ ಹಲೋ ಇಲ್ಲ ರಾಂಗ್ ನಂಬರ್ ಹಲೋ ಹೌದಾ ಆಗ್ಬೋದು ಯಾಕ್ರಿ ಡಾಕ್ಟರ್ ಯಾರು ಫೋನು ಏನಿಲ್ಲ ಬಿಡ್ರಿ ನಿಮ್ ಗಂಡ ಆಕ್ಸಿಡೆಂಟ್ ನಾ ಸತ್ನಂತ ಅಯ್ಯೋ ಶಿವನಿ ಹೇಳ್ರಿ ನೀವ ಖುಷಿ ಹಿಡ್ಕೋರಿ ಖುಷಿ ಚಲ್ತಿರಲ್ಲ 20,000 ರೂಪಾಯಿ ಗಂಟೆ ಹಿಡ್ಕೋರಿ ಅಳ್ಬೇಡ್ರಿ ಯಾಕೆ ಹೇಳ್ತೀರಿ ಸುಮ್ಮನೆ ಹಲೋ ನಿಮ್ ಗಂಡ ಸಲ ಯಾಕೆ ಇಷ್ಟ ಹೇಳ್ತೀರಿ ನೀವ ಯಾರ್ರಿ ಗಂಡ ಸಲವಾಗಿ ಹಾಳಾಗತ್ತಿದ್ದು ನನ್ನ ಮಕ್ಕಳ ಸಲವಾಗಿ 20,000 ರೂಪಾಯಿ ಯಾವ ಕೊಡ್ತಾನ್ರಿ ಹಾ ನನ್ 20,000 ರೂಪಾಯಿ ಗಂಟು ಕೊಡ್ರಿ ಇಲ್ಲಾಂದ್ರೆ ಹೊಟ್ಟೆ ಕಲಿತಾನ ನನ್ನ ಗಂಡನ ಇಲ್ಲ ಇಲ್ಲಿದ್ರೆ ಕೊಡ್ಲಿರಿ ಗೊತ್ತಿಲ್ಲ ಅಯ್ಯೋ ಮಕ್ಕಳ್ರಿ ನನ್ನ ಮಕ್ಕಳ್ರಿ ನನ್ನ ಮಕ್ಕಳು ನನ್ನ ಮಕ್ಕಳ್ರಿ ಸುಮ್ಮನೆ ಬಂಗಾರಬಳಿ ಕೊಡಲ್ಲ ಬಂಗಾರಬಳಿ 20,000 ರೂಪಾಯಿ ಕಿಮ್ಮತ್ತಾಗುದಿಲ್ರಿ ಡಾಕ್ಟರ್ ಇವ ಬಂಗಾರ ತುಟ್ಟೆ ಮಾರ್ತೇನೆ ತೆಗೆದು ಕೊಡ್ರಿ
ಆತ್ರಿ ನನ್ನ ಮಕ್ಕಳ ಸಲುವಾಗಿ ನಿಮ್ಗ ಬಡಿನ ಕೊಡ್ತೀನಿ, ನನಗ ನನ್ನ ಮಕ್ಕಳನ್ನ ಕೊಟ್ಟು ಬಿಟ್ರಿಪ್ಪ, ತಗೋರಿಪ್ಪ, ನಿಮ್ದ ನಿಮ್ದು ಮುಟ್ಟ ತಗೊಂಡು ಹೋಗ್ರಿ ಅತ್ತಾಗ, ನನ್ನ ಮಕ್ಕಳು ಕೊಡ್ರಿ, ನನ್ನ ಮಕ್ಕಳು ಕೊಡ್ರಿ. ನೋ 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 ನಾಳೆ ಬರ್ತೀರ ಮಾರಿಲ್ಲ, ಮುಸುಡಿ ಇಲ್ಲ, ದೇವ್ರಿಲ್ಲ, ದಿಂಡ್ರಿಲ್ಲ, ನಿಮಗ ಚಾನ ಮುಂಜಾನೆ ಹಾಳ ಮಕ ನೋಡ್ತಿರಿದ್ದೀರಿ ಅಂತ ಕನ್ನಡಿಯಾಗ ಎದ್ದಾಡ್ರ ಮೇಲೆ ದುಡಿದಂತ ನಿಮಗೆ ಏನು ಗೊತ್ತಿಲ್ಲ, ಹೇಳ್ತಿರ್ನ ಏನ್ ತಲೆ ಕರ್ಕೊಂತ ಕುಂತಿ ನೀ ಹೇಳ ಮೇಲೆ ಹೇಳ್ರ ಮೇಲೆ ಇಲ್ಲ ಎದ ಮಕ ತಕೊಂಡು ಹಲ್ತಿ ಕೊಡ್ರಿ ಹೇಳ್ರಲ್ಲೇ ಬಂದ ನಾಟ ಮಾಡಕತ್ತಿರ್ನ ಅವ್ವ ಅಂತ ಅವ್ವ ಹೇಳ ಮೇಲೆ ಮಮ್ಮಿ ಚಾ ಏ ಮಗ ಬಡ ಗುಡ ಅಲ್ರು ನಿಮ್ಮಿಬ್ಬರಿಗೂ ಕಟ್ಟಿ ವಯಸ್ಸಾಗೈತಿ, ಮದುವೆ ಮಾಡಿದ್ರೆ ಎರಡೆರಡು ಮಕ್ಳು ಹಾಕಿದ್ದು ಇಬ್ಬರಿಗೆ ನಿಮ್ಗೆ ತಿಳಿತಿತ್ತನೇ ಇಲ್ಲ, ನಾನ ವಯಸ್ಸಾದಕಿ ಎಷ್ಟಂತ ನಿಮಗೆ ದುಡ್ದು ದುಡ್ದು ಹಾಕಿ ಹಾಕಿ ನನಗೆ ಸಾಕಾಗಿ ಹೋಗೈತಿ ನಿಮ್ಗೆ ಬಿದ್ದುಕೊಂಡಿರಿ ಮತ್ತೆ ನೆತ್ತಿಗೆ ಏರೋ ಮಟ ಮಾಚಿ ಬರೋದಿಲ್ಲ ನಿನಗೆ ಅಂತ ನೋಡ್ತೀನಿ ಅಂತ ನೋಡ್ತೀನಿ ಏ ಬೇಡ ನಿನಗೈತೇನೆ ಏನೋ ಒಂದೇ ಅರು ಐತೇನೆ ಮಾರಿ ಮೇ ಮೀಚಿ ಬಂದ ಒಯ್ಯ ನೋಡಿ ಒಂದು ಸ್ಟೈಲ್ ಮಾಡ್ಕೊಂಡೆ ಎಲ್ಲ ಎದ್ದಾಡ್ರ ಮೇಲೆ ಹೋಗ್ ನೋಡ್ರಿ ಹೊರಗೆ ಚಾಲಪ್ಪ ಸುಪ್ರಭಾತ ಸುಪ್ರಭಾತನೇ ಸುಪ್ರಭಾತ ಅಂತಾರೆ ಇದಕ್ಕೆ ಯಾರ ನೋಡಲೆ ಬಿಸಿಲು ಸುಪ್ರಭಾತ ಆಗಿ ನಾಲ್ಕು ತಾಸಾತು ಗೊತ್ತೈತೇನೆ ಇಲ್ಲ ನಿಮಗ ಈಗಂದ್ ಸುಪ್ರಭಾತ ಮಮ್ಮಿ ನಿನ್ನ ಸುಪ್ರಭಾತ ಈಗ ಸ್ಟಾರ್ಟ್ ಆತ ನಾ ಹೇಳೋದೆಲ್ಲ ನಿಮ್ಗೆ ಸುಪ್ರಭಾತನ ಕಾಣಿಸ್ತೈತಿ ನೋಡೋ
ಎಲ್ಲಾರ ಮನ್ಯಾಗು ನಮ್ ಮಮ್ಮಿ ಅಂತ ಮಮ್ಮಿನ ಇರ್ಬೇಕು ನೋಡ. ಮುಂಜಾನೆ ಅದ್ಗುಡ್ಲೆ ಅಲ್ಲಾರಾಮ್ ಇಡುದ ಬೇಡ, ಅಕ್ಕ ಬಿಸ್ಬಿಡ್ತಾಳ. ನಾನ್ ಇದನ್ನ ಮಾಡಿದ್ರೆ ಇದಾಗಿ ಬಿಡ್ತೇನೆ ನೋಡವ್ವ. ಇದನ್ನ ಮಾಡಿದ್ರೆ ಇದನ್ನಂದ್ರೆ ಏನದವ್ವ? ನಾನೊಂದು ಮಾತು ಹೇಳ್ತೇನೆ ಬೇ, ಆದ್ರೆ ನೀನ್ ನಮ್ಮಂಗಿಲ್ಲ ನೋಡ. ಏನದ ನೀನ್ ನಮ್ಮಂಗಿಲ್ಲ, ಅದಕ್ಕೆ ನಾ ಹೇಳೋಂಗಿಲ್ಲ ನಿನಗೆ. ಭಾಷಣೆ ಅದಿ ಎದ್ದಳ ಮೇಲೆ. ಏ ನೀವಿಬ್ರು ಕೆಲ್ಸ ಹುಡುಕೋರಿ, ಮದ್ಲೇಕ ದುಡಿದ್ ಕಲಿಯರಿ. ಅಲ್ಲಿ ಮಠ ಇಲ್ಲ ನೋಡ, ಚಾ ಕುಳು ನೀರು, ಮತ್ತೆ ನಿಮ್ಮಿಬ್ಬರಿಗೂ ಲಗ್ನ ಸಹಿತ ಮಾಡೋದಿಲ್ಲ ನಾನು. ತಮ್ಮ ಜಗತ್ತೊಳಗ ಏನಿಲ್ಲಂದ್ರು ಬದುಕ್ಬೋದು, ಆದ್ರ ಮದುವೆ ಇಲ್ಲಂದ್ರೆ ಬದುಕಕ್ಕೇನ? ಮೊದಲ ಹೆಂಡತಿ ಬೇಕ. ಹೌದಾ? ಹಂಗಾರ ನಾವು ಏನಾರ ಒಂದು ದಂಧೆ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರ ಅವ್ವ ಕಾಲ್ ಬರ್ತೊಂದು ಹೊಡಿತಾರ. ತಮ್ಮ ನಡಿ ಹೋಗೋಣಂತೆ. ಹೋಗ್ರಿಯಪ್ಪ, ಇಲ್ಲೇನ ಯಾರು ತಗೊಳೋರಿಲ್ಲ, ಮಾರಾಕ ಅದ. ಎದಕ್ ಬಂದಿರಿ ಹೋರಿ, ಎದಕ್ ತಲಿತೀರ ಹಾಕತ್ತೀರಿ ಹೋರಿ. ಮತ್ತಾರು ಚಂದಾಗಿಂದ ವಸೂಲ್ ಮಾಡಿಯವ್ರು ಬಂದಿರಿ. ಅದೆಲ್ಲ ಏನಿಲ್ಲ, ಕೊಡಕ್ ಆಗಂಗಿಲ್ಲ. ನಡ್ರಿ ಅತ್ತಾಗ ಹೋಗಿ ಹೋಗ್ರಿ. ಮುಂಜಾನೆ ಎದಕ್ ತಲಿ ತಿನ್ನ ಹಾಕತ್ತೀರಿ? ನಂದ ನನಗ ರಗಡ್ ಆಗೈತಿ. ಬಂದ್ರಿ ಇವ್ರು. ಅವ್ವ ಊರ್ ಹೊರಗಿನ ಬರ್ಬಪ್ಪ ಕಣ್ಣ ಕಾಣಕತ್ತೀರಲ್ಲ. ನಾವೇ ನಿನ್ ಮಕ್ಕಳ. ಯವ್ವಾ ಕೆಲಸ ಹುಡ್ಕೊ ಬಂದೇವಿ, ಕೆಲಸ ಹುಡ್ಕೊ ಬಂದೇವಿ. ಅಯ್ಯ ನಿಮ್ಮ ಆರ್ ಮಣ್ಣ ಗಡಗಲಿ, ಇಷ್ಟ ದಿನ ಎಲ್ಲಿ ಹೋಗಿದ್ರೆ ಯಪ್ಪ? ಕೆಲಸ ಹುಡ್ಕೊ ಬಂದೇನೋ ಕೆಲ್ಸ. ಯವ್ವಾ ಮದ್ವೆ ಮಾಡ್ತಾನಿದ್ರಿ, ಕೆಲ್ಸ ಹುಡ್ಕೊ ಬಂದ್ರ ಮಾಡಿಗೆ ಮತ್ತೆ ಸರಳಗೆ ಹಂಗಿರ್ಬೇಕನ್ನ? ನೀನಂತಿದ್ದಲ್ ಬೇ ತಗೊಂಡೆ ಒಂದು ಹೊರಕ್ಕಂದ್ರೆ ಯವ್ವಾ ಯವ್ವಾ ಹಂಗೆಲ್ಲ ಸೀಟ್ ಬೇಕ ಹಾಕ್ತಿವೆ. ಕುಂದ್ರಬೇ ನೀನ್ ಕುಂದ್ರೆ ಏನ್ ಹಳೆ. ಯವ್ವಾ ನೀನ ಕೆಲಸ ಹುಡ್ಕೊ ಬಂದ್ರ ಮದ್ವೆ ಮಾಡ್ತೇನೆ ಅಂತ ಅಂದಿದ್ದಿಲ್ಲ? ಹೌದ. ಮತ್ ಸರಳ ಮದ್ವೆ ಮಾಡಿ ಕೆಲಸ ಅದಾವಲ್ಲ ನಮ್ ಕಡೆ, ಏನ್ ಕಡಿಮೆ ಐತೆ ನಮ್ಗೆ? ಮದ್ವೆ ಮಾಡಂದ್ರೆ ಏನ ಕಾಯ್ಪಲ್ಲ ಅನ್ನೋದು? ಹೆಣ್ಣು ತರದ್ ಬೇಡ, ನುಡದ್ ಬೇಡ. ಬೇವ ನಾ ದೊಡ್ಡ ದೊಡ್ಡ ಸಾಹೇಬ್, ಈಗ ನಿನ್ಗೆ ಯಾವ ಕೆಲ್ಸ ಕೊಟ್ನ ಯಪ್ಪ? ಅಲ್ಲೇ ಬಾಳ ಮಂದಿ ಬಂದಿದ್ರ, ಅಲ್ಲೇ ಬಾಳ ಮಂದಿ ಬಂದಿದ್ರು. ಬೇ ನಾ ಸಾಯ್ಬೇಕ, ನೀ ನಾ ಸಾಯ್ಬೇಕೇನ ಅಂತೇಳಿ ಎಲ್ಲಾರ್ಗು ಕೋರ್ಟ್ ಹಾಕಿ ನೋಡಿದ್ರು. ಅಲ್ಲಿ ಯಾರಿಗೂ ಕರೆಕ್ಟ್ ಬರ್ಲಿಲ್ಲ. ಅದ ಆ ಕೋರ್ಟು ನನಗೂ ಕರೆಕ್ಟ್ ಬಂತು.
ಅದಕ್ಕ ನೀನು ಸಾಹೇಬ್ ಆಗ್ಬಿಡ ಅಂದ್ರು. ಅದಕ್ಕ ನಾನು ಸಾಹೇಬ್ ಆಗ್ಬಿಟ್ಟೆ. ಅವ್ವ ನೀ ಏನ್ ಮಾಡಾಕತ್ತೀಪ ಪುಣ್ಯಾತ್ಮ? ನಾನು ದೊಡ್ಡ ಬಿಸಿನೆಸ್ ಮ್ಯಾನ್ ಅದೇನೆ, ನಾನು ದಿವಸ ರಾತ್ರಿ ಒಂದೊಂದು ಅಂಗಡಿ ಓಪನ್ ಮಾಡ್ತೇನೆ. ಅದೇನ್ ತಗದಿಪ್ಪ ಅಂಗಡಿನ? ಯವ್ವ ನನಗೊಂದ ಕಿಲಿ ಸಿಕ್ತ, ಅದನ್ನ ಹೋಗಿ ಚವಿ ತೆಗದ್ನೆ, ಓಪನ್ ಆಗಿಬಿಡ್ತು. ಯವ್ವ ನಾನೀಗ ದಿವಸ ಒಂದೊಂದು ಅಂಗಡಿ ಓಪನ್ ಮಾಡ್ತೇನೆ. ಪರಮಾತ್ಮ ನನ್ನ ಎರಡೂ ಮಕ್ಕಳಿಗೆ ಚಲೋ ಬುದ್ಧಿ ಕೊಟ್ಟಿ ನೋಡ್ಪ, ನಿನಗೊಂದ್ ದೊಡ್ಡ ನಮಸ್ಕಾರ. ನಿಮ್ ಇನ್ ಮ್ಯಾಲಿಂದ್ರ ಮಂದಿರ್ ಬೇ ಹೊಲಕ್ ಹೋಗ್ಬಾಡ್ವೆ. ಅವ್ವ ಅಷ್ಟು ಕಳ್ಸಾಕತ್ತೀರ ನೀವ್? ಅಲ್ವೇ ನಾನು ನಾಕ್ ಪ್ಯಾಟ್ ಹರಿದ್ ಬಿದ್ದಾವಲ್ಲೇ ಅವನು ಹೊಲಿ ಮೊದಲ. ಯಪ್ಪ ಬಾಳ ಚಲೋ ಅಪ್ಪ, ನಾನು ಗುಡಿಗೆ ಹೋಗಿ ಕಾಯಿ ಹೊಡ್ಸ್ಕೊಂಡ್ ಬರ್ತೇನೆ. ದೇವ್ರು ಚಲೋ ಬುದ್ಧಿ ಕೊಟ್ಟ ನಿಮಗ್ ಇಬ್ಬರಿಗೇನ. ಯವ್ವ ಗುಡಿಗೆ ಹೋಗ್ಕೇನಂದಿ ಗುಡಿಗಿನ ಹೋಗ, ಆ ಗುಂಡಪ್ಪನ ಮನೆಗೆ ಹೋಗಿ ಕುಂತಿ. ಅಂತೂ ಚಲೋ ಪಾರ್ಟಿ ಕೊಡ್ತೀನಿ ನಂಗೆ ಆತ ಈಗ. ಹಾ ಪಾವತ ಅಲ್ಲೋ. ಹ್ಮ್ ಈ ಇಂಥ ದಂಧೆ ಮಾಡಿ ಎಷ್ಟು ರೊಕ್ಕ ಗಳಿಸೀನಿ? ಅಲ್ಲೋ ತಮ್ಮ ಎಷ್ಟು ಗಳಿಸ್ಯಾರ ಅಂತ ಕೇಳ್ತಿಯಲ್ಲ, ಅದ ದಂಧೆದಾಗ ನೀ ಇಷ್ಟು ದೊಡ್ಡವಾಗಿ ಗೊತ್ತಾಯ್ತಾನ ನಿನ್ಗೆ? ಏಯ್ ಚಿಂತೆ ಮಾಡ್ಬೇಡ, ನಿನ್ ರೊಕ್ಕ ಹಿಂಗ ನಿನ್ನ ಮಾರಿ ಮೇಲೆ ಬಿಸಾಕ್ತೇನೆ ನಾನು. ಎಷ್ಟು ರೊಕ್ಕ ತಮ್ಮ? ರೊಕ್ಕ ಗಳಿಸೋದಂದ್ರ ಹೊಲದಾಗ ಸಿಂಗಾಕಾಯಿ ಹರದಂಗಲ್ಲ, ಬಹಳ ಕಷ್ಟಪಟ್ರ ಅಷ್ಟ ದುಡ್ಡು ಬರುತ್ತಮ್ಮ. ದೋಸ್ತ ಲಂಚ ಅನ್ನೋದೊಂದ್ ಐತಿ. ಏ ನೀ ಲಂಚ ಲಂಚ ಅನ್ನಕ್ ಹೋಗ್ಬೇಡ ಮರೆ, ಆ ಶಬ್ದ ಕೇಳಿ ನನಗೆ ಅಸಹ್ಯ ಅನಿಸ್ತೈತಿ. ನಿನ್ ರೊಕ್ಕ ಹಿಂಗ ನಿನ್ ಮಾರಿ ಮೇಲೆ ಬಿಸಾಕ್ತೇನೆ ನಾನು. ಎಷ್ಟು ರೊಕ್ಕ? ಏ ಮರೆ ಪಾಲ್ತು ಯಾಕೆ ಒದಿಸ್ತಿ, ಸುಮ್ಮನೆ ಊಟ ಜಲ್ದಿ ತೊಗೊಂಬ ಅಂತ ಹೇಳ. ಅವ್ಗ ಯಾಕೆ ನಾವು ಅದೇವಂತ ಹೇಳಿದಿಲಿ ಮೊದ್ಲ ಕ್ರ್ಯಾಕ್ ಡಾಲಿ ಅವ. ಏ ಮಗನ ಇಲ್ಲಂತ ಹೇಳ, ಆಕ್ಯಾರ ಅವು ಇನ್ನೆಷ್ಟು ವರ್ಷ ಬದುಕ್ತಾಳ, ಇವತ್ತು ಮನ್ಯಾಗ ನಾಳೆ ಕುನ್ಯಾಗ ಹೋಗ್ಲಿ ಬಿಡ, ಅಷ್ಟು ದುಡ್ಡು ಕೊಟ್ಟು ಆಕಿನ ಏನು ಬಿಡಿಸ್ಕೊಂಡ್ ಬರೋದೈತಿ ಅವ, ಬೇಕಂದ್ರ ಬಿಡ ಅಂತ ಹೇಳ. ಅವಂಗ ನಾವು ದುಡ್ಡು ಕೊಡ್ತಾನಲ್ಲಿ. ಏನಂತೀವ ನೀನು? ಎಡಲೆ ಫೋನ್ ಗಿಡು ಮಗನ, ಅವನ ಕಡೆ ಸಿಕ್ಕ ಅಂದ್ರೆ ನೀನು ಹರ್ದ ಪಲ್ಯ ಮಾಡ್ತಾನ ಮಗನ. ಅವ ಹೇಳ್ಬೇಡ, ನಾವು ಹುಲಿ ಅಂತ ಘಟ ಮಕ್ಕಳು ಅಂದೀವಿ, ನಿನ್ನ ಬಿಡಿಸ್ಕೊಂಡ್ಬರ್ತೀವಿ. ಏ ಏ ಮಗನ ಹುಲಿನೋ, ಅವನ ಕಡೆ ಹೋದೆ ಅಂದ್ರೆ ಇಲ್ಲಿ ಅಕ್ಕಿ ಮಗನ ಹರದ ಹನ್ನೆರಡು ಮಾಡ್ತಾನ ಮಗನ. ಇಡಲಿ ಫೋನು, ಇಡು ಫೋನು. ಏ ಇಡಲಿ ಮಾತಾಡು. ಹಲೋ ಏನ್ವೇ? ಏ ವಾ ಅವ್ರಿಗೆ ಯಾಕೆ ಹೇಳಕ್ ಹೋಗಿದ್ವಿ ಇಬ್ರು ಗಂಡು ಮಕ್ಳು ಅದಾರ ಅಂತ ಹೇಳಿ, ನೋಡಿ ರೊಕ್ಕ ಯಾವ ಕೊಡ್ತಾನು? ಹಾ ಬಿಡ್ವೆ ನೀ ಇಬ್ರು ಗಂಡು ಮಕ್ಳು ಇಲ್ಲ ಅಂತ ಹೇಳಿದ್ರ ಭಿಕ್ಷಾ ಬೇಡಕ್ಕೆ ಅಂತ ಹೇಳಿ ಬಿಟ್ಟು ಬಿಡ್ತಿದ್ದ. ಅದ್ರಾಗ ಬೇರೆ ಮತ್ತೆ ಫೋನ್ ನಂಬರ್ ಕೂಡ ಫೋನ್ ಹಚ್ಚಿ ನಮ್ಗೆ, ಗಂಡು ಮಕ್ಳು ಇಲ್ಲ ಅಂತ ಹೇಳೋನ್ ಮುಂದೆ ಬಿಟ್ಟು ಬಿಡ್ತಾರೀ. ನಮ್ಮ ಕಡೆ ದುಡ್ಡು ಎಲ್ಲಿ ಕೊಟ್ಟು ನಾವೇನು ಭಿಕ್ಷಾ ಬೇಡಕ್ಕೆ ಹೋಗೋಣ? ನಿನಗೆಲ್ಲ ದುಡ್ಡು ಕೊಟ್ಟೆ ಹಾಗೆ ಅಲ್ವೇ, ನಮ್ಮ ಇಷ್ಟು ದೊಡ್ಡವ್ರು ಮಾಡಿದ್ದ ಅವ್ನ ಕಡೆ ಸಹಾಯಕ್ಕೆ ಮಾಡಿದ್ದ ಇಷ್ಟು ದೊಡ್ಡವ್ರನ್ನ. ಹಾ ಹತ್ತು ಕರೆದು ಒಂದು ಸ್ವಲ್ಪ ನಾಟಕ ಮಾಡಿ ಬಿಟ್ಟು ಬಿಡ್ತಾರೆ ಅವ್ರೆ. ಹಲೋ 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 ತಮ್ಮ ಆಕಿ ಹೋದ್ರ ಹೋಗ್ಲಿ, ಆಕಿ ಸಂಬಂಧ ನಾವೆಲ್ಲ ದುಡ್ಡು ಕೊಡಕ್ಕೇನ, ಹೋದ್ರ ಹೋಗ್ತಾಳ, ನೀ ಸುಮ್ಮನೆ ಸುಮ್ಮನೆ ಇರ್ನಿ, ಎಲ್ಲ ತಲೆ ಕೆಡಿಸ್ಕೊಬಾರ, ಬೇಕಂದ್ರೆ ಬಿಡ್ತಾನೆ.
ಬಾಳ ಅಂದ್ರೆ ಬಾಳ ಅಂದ್ರೆ ಸಾಯಿಸ್ತಾನ ಅಷ್ಟೇ. ನಾವು ಸಹಾಯಕ್ಕೆ ನಾಕಿತ ಮಂದ ಪರ ಮಕ್ಕಳ್ರೆ, ಹುಟ್ಟಿದ್ರೆ ಹುಟ್ಟಬೇಕಲ್ಲ ನಿಮ್ಮಂತವ್ರ ಭೂಮಿ ಮೇಲೆ. ಏ ಯಾರಿ ನೀವು? ಏ ಮಗನೇ, ನಮ್ಮನ್ನ ಯಾರಂತ ಕೇಳ್ತಿ? ಒಂದು ಡಿಚ್ಚಿ ಒಂದು ಗುಂಡ ನೋಡ. ಏಯ್ ಡಾ, ನೀನು ನಾನು ಟೆನ್ಷನ್ ತಗೋಬೇಡ, ನಾನು ಹೇಳ್ತೇನೆ. ಎರಡು ಫುಲ್, ಎರಡು ಕ್ವಾರ್ಟರ್, ನಾಲ್ಕು ಹಾಫ್. ಏ ಇವ್ರೇನು ಮರಯ್ಯ, ಆ ಅಂಜುಮಾನ್ ಕಾಂಪ್ಲೆಕ್ಸ್ನಾಗ ಎಗ್ರೆಸ್ ಮಾರ್ತಿರ್ತಾರಲ್ಲ, ಕ್ವಾರ್ಟ್ರು ಹಾಫು ಫುಲ್ಲು ಅಂತೇಳಿ ಎಗ್ರೆಸ್ ಮಾರವ್ರೆ ನನಿವ. ಏ ಮಕ್ಕಳ್ರೆ, ಮರ್ಡ್ರ ಮರ್ಡ್ರ ಮಾಡ್ಯಾನ. ಏನೇನು ತಿಳ್ಕೊಂಡಿರ್ಲಿ, ನನ್ನ ಕೋಳಿ ಹೊರ್ತಿನಂಗ್ ತಿಂದ್ಬಿಟ್ಟೆ ನಿಮ್ಮನ್ನೆಲ್ಲ. ಮತ್ತಿರ್ಲೇ ಬಾಯ್. ನಿಮ್ಮಂತವ್ರು ಎಷ್ಟು ಜನ ನೋಡಿಲ್ಲ ನಾನು. ಫಸ್ಟ್ ಟೈಮಲ್ಲಿ ಇಲ್ಲೋಡಿಲ್ಲ, ಯಾರನ್ನ ಕರ್ಕೊಂಬಂದ ನೋಡೊಂದಿಟ್ಟ. ಏ ಕಿಸ್ ಬಾಯ್ ಕೊಡ್ರೆ, ಬಾಯ್ ಮುತ್ತರೆ, ಎಂತಾಗ ಅನ್ಸಲ್ಲ ನೀವು ಮೊಸಳೆ ಕಣ್ಣೀರ್ ಹಾಕ್ತೀರಿ, ಮೊಸಳೆ ಕಣ್ಣೀರ. ಏ ಮುತ್ತರ್ಲೆ ಬಾಯ್, ಅವ್ವ ಅಂತ ಅವ್ವ ಈಗ ಎಲ್ಲಿ ಅವಲಿ. ಏ ತಾಯಿ ಕಿಮ್ಮತ್ ಗೊತ್ತೈತೇನ್ರಿ ನಿಮ್ ತಾಯಿ ಕಿಮ್ಮತ್ತ? ಏ ನನ್ನ ಸರ್ವಿಸ್ನಾಗ ನಾ ಎಷ್ಟು ಮಂದಿ ಕಿಡ್ನಾಪ್ ಮಾಡೇನಿ ಗುರುಗತ್ತೇನ್ರಲ್ಲಿ, ದುನಿಯಾದ ಮಂದಿ ಕಿಡ್ನಾಪ್ ಮಾಡೇನಿ. ಎಲ್ಲರೂ ಕೂಡ ನಮ್ಮ ಮಕ್ಕಳಾದಂಥವ್ರು ನಮ್ಮ ತಾಯಿನ ಬಿಡ್ರಿ ಅಂತೇಳಿ ಕೋಟಿ ಗಂಟ್ಲೆ ರೊಕ್ಕ ಕೊಡಕ್ ಬರ್ತಾರ, ಆಸ್ತಿ ಹಣ ಕೊಡಕ್ ಬರ್ತಾರ. ನೀವು ಅದೀರಿ, ನಮ್ಮ ತಾಯಿ ಹೋದ್ರೆ ಹೋಗ್ಲಿ, ಏನಾರಾಗ್ಲಿ ಅಂತೀರಿ. ಛಿ, ನೀವೆಂತ ಅವ್ರಲ್ಲಿ ನಾ ಫಸ್ಟ್ ಟೈಮ್ ನೋಡಿದ್ ನಿಮ್ಮಂತ ಮನುಷ್ಯನ. ಛಿ, ಆದ್ರ ನೀವೇನ್ ಮಾಡಿದಿರಿ? ಆ ತಾಯಿ ಹೋದ್ ಹೋಗ್ಲಿ ಅಂತ ಬಿಟ್ಟು ಬಿಟ್ರಿ. ನಿಮ್ಮನ್ನ 9 ತಿಂಗಳ ಹತ್ತು ಹತ್ತು ಜೋಪಾನ್ ಮಾಡಿ ಬೆಳೆಸಿ ಈ ಭೂಮಿ ಮ್ಯಾಲ ನಿಮ್ಗ ತಲೆ ಎತ್ತಿ ಮೆರವಂಗ್ ಮಾಡ್ಯಾಳ. ನೀವ್ ಅವತ್ತ ಇವತ್ತ ಮತ್ತೆ ಬಿಟ್ರಿ ಅಕ್ಕಿನ್ನ. ಎಷ್ಟೋ ಜನ ಮಕ್ಕಳ ನೌಕರಿ ಬಂದ್ಮೇಲೆ ದೂರ ಹೋಗ್ಬಿಡ್ತಾರ, ಆಮೇಲೆ ಇನ್ನೆಷ್ಟೋ ಜನ ಮಕ್ಕಳು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರ. ಯಾರು ಕೂಡ ಇವತ್ತ ತಂದೆ ತಾಯಿ ಸೇವೆ ಮಾಡಕ್ಕ ರೆಡಿನೇ ಇಲ್ಲ. ಸರಿ ಸರಿ, ಹಿಂದ್ ಸರಿ ನೀ ಅಣ್ಣ, ನೀ ಹೂ ಅಣ್ಣ ಹಾಸೆ ಬಿಡ್ದೆ ನಮ್ಮ ಹಂಗ್ಯಾನ ಮಕ್ಕಳನ್ನ. ತಮ್ಮ ಹೋಗ್ಲಿ ಬಿಡಪ್ಪ, ಅವರು ಎಲ್ಲರ ಸುಖವಾಗಿ ಇರ್ಲಿ. ನಾನು ಎಲ್ಲರ ಭಿಕ್ಷಾ ಬೇಡಿ ಬಾಂಡೆ ತಿಕ್ಕರೆ ಜೀವನ ಮಾಡ್ತೇನೆ, ಅವರು ಚಂದಂಗಿದ್ರು ಸಾಕು ನನಗೆ.
ಬೇಡಕ್ಕ ಅಳ ಬೇಡವ ಸಮಾಧಾನ ಮಾಡ್ಕೋ ಅಕ್ಕ ಸಮಾಧಾನ ಮಾಡ್ಕೋ ಲೈ ನೋಡ್ರಲಿ ಇಂಥ ತಾಯಿ ಪಡ್ಯಾಕ ನೀವ ಪುಣ್ಯ ಮಾಡಿರ್ಬೇಕು. ನನಗೂ ಕೂಡ ಇಂಥ ತಾಯಿ ತಂದೆ ಇದ್ದಿದ್ರಂದ್ರ ನಾನು ಇವತ್ತು ಚಂದರ ಸಾಲಿ ಕಲಿತ ಆಫೀಸ್ ಆಗಿರಾಗಿರ್ತಿದ್ದೆ. ಇವತ್ತು ನನ್ನ ಪರಿಸ್ಥಿತಿ ನೋಡ್ರಿ, ಒಂಥರ ಕಳ್ಳ ಡಾಕುವಾಗಿ ಚಿಮಾರಿ ಜೀವನ ನಡ್ಸಕತ್ತ. ಛ ಮಾಡ್ರಿ ನಮ್ಗ ಅವ್ವ, ನಮ್ದು ತಪ್ಪಾಗೈತಿ, ನಮಗೇನು ಶಿಕ್ಷೆ ಕೊಡ್ತಿ ಕೊಡವ. ಹುಚ್ಚಿಕೊಳ್ರ, ತಾಯಿ ಯಾವಾಗಾದ್ರೂ ಮಕ್ಕಳಿಗೆ ಶಿಕ್ಷೆ ಕೊಡ್ತಾಳೇನು? ಆಕಿ ತ್ಯಾಗ ಬಲಿದಾನದ ಸಹನೆಯ ಮೂರ್ತಿ. ಆಕಿ ಆಕಿ ಎಂತಾಕಿ ಅಂತಂದ್ರ ಜಗತ್ನೊಳಗೆ ಯಾವಾಗಿದ್ರು ಕೆಟ್ಟ ಮಕ್ಕಳು ಇರ್ತಾರ, ಹೊರತಾಗೆ ಎಲ್ಲಿ ಕೂಡ ಕೆಟ್ಟ ತಾಯಿನ ನೋಡಿಲ್ರಪ್ಪ ನಾವು ನೋಡಿಲ್ಲ. ನಮ್ ತಪ್ಪಾಗೈತವ್ವ, ನಮಗ್ ಕ್ಷಮ ಮಾಡ. ನೀನು ಇನ್ನ ಇಂತ ಕೆಲಸ ಮಾಡೋದಿಲ್ಲ, ಬಿಟ್ಟು ಬಿಡಪ್ಪ. ನೀ ನಿನಗೆ ಭಾಂಡೆ ತಿಕ್ಕಿ ನಿನ್ ಸಾಕ್ತೇನೆ, ಆದ್ರೆ ಇಂತ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ ನೀನು. ಯಾಕಂದ್ರೆ ನನ್ನ ಗಂಡನು ಹಿಂಗಾಗಿ ಬೀದಿ ಹೆಣ ಆಗಿ ಹೋಗ್ಯಾನ, ಅದಕ್ಕೆ ಅದನ್ನ ನುಣ್ಣಿಸ್ಕೊಂಡು ಬಹಳ ಸಾಕ್ತಾಗತ್ ನನಗೆ. ದಯವಿಟ್ಟು ಇಂತ ಕೆಲಸ ಮಾಡಕ್ ಹೋಗ್ಬಾರ್ದಮ್ಮ, ಆತಿಲ್ಲ ನನ್ನ ಮಾತು ಕೇಳು. ಆಯ್ತಕ್ಕ, ಇನ್ಮೇಲೆ ಎಲ್ಲ ಕೆಟ್ಟ ಕೆಲಸಗಳನ್ನು ಬಿಟ್ಟು ಒಳ್ಳೆಯ ಮನುಷ್ಯನಾಗಿ ನಿನ್ನ ತಮ್ಮ ಹೌದು ಅನ್ನುವಂತ ಜೀವನ ನಾನು ನಡೆಸ್ತೀನಿ ಅಕ್ಕ. ಈ ಮಾತ ಕೇಳಿ ಬಹಳ ಖುಷಿ ಆಗ್ತದೆ. ಈ ಕೃಷ್ಣೇಗೌಡ್ರೆ ಎಲ್ಲಿ ಇರ್ತೀರಿ? ಬರೀಲೆ, ನನಗೂ ವಯಸ್ಸಿಗೆ ಬಂದಿದ್ದು ಎರಡು ಹೆಣ್ಮಕ್ಳು ಅದಾವ, ನಾನ್ ನಿಮಗ ಕೊಡ್ತೇನಂತ ಬರಿ. ಮದುವೆ ಮಾಡಿಸ್ತೀರಿ?